ಶಿವಣ್ಣ ಇವತ್ತಿನ ಚಿತ್ರರಂಗದ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ಸ್ಟಾರ್ಗಳು ಇವತ್ತಿನ ಸ್ಟಾರ್ಗಳು ಎಲ್ಲ ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡಬೇಕು ಅಂತ ಎಲ್ಲರ ಕಡೆ ಒಂದು ಕಡೆ ನಿರ್ಮಾಪಕರು ಕೂಗಿದೆ ಆ ನಿಟ್ಟಿನಲ್ಲಿ ನೀವು ಒಬ್ಬರೇ ಆ ಥರ ನಡ್ಕೊಂಡು ಹೋಗ್ತಾ ಇರೋದು ಇಂಡಸ್ಟ್ರಿ ಚಿಂತನೆ ಬೆಳೆಯೋ ಚಿಂತನೆಯಲ್ಲಿ ನೀವು ವರ್ಷಕ್ಕೆ ಎರಡು ಮೂರು ಮಾಡ್ತಾ ಇದ್ದೀರಾ ಬೇರೆಯವರು ನಿಮ್ಮ ಕಿವಿ ಮಾತು ಈ ಥರ ಯಾಕೆಂದ್ರೆ ಇವತ್ತು ಜನ ಪ್ರಜೆ ನೋಡೋಕೆ ಬರ್ತಾ ಇಲ್ಲ ಬೇರೆಯವರು ಕೂಡ ನಿಮ್ಮ ಕಡೆಯಿಂದ ಕಿವಿ ಮಾತು ಎಲ್ಲ ಸ್ಟಾರ್ಗಳು ವರ್ಷಕ್ಕೆ ಎರಡು ಮೂರು ಮಾಡಿದ್ರೆ ಜನ ಥಿಯೇಟರ್ಗೆ ಬರ್ತಾರೆ ಈ ಜನ ಥಿಯೇಟರ್ಗೆ ಬರ್ತಿಲ್ಲ ಅದು ನೀವು ಒಬ್ಬರೇ ಆ ನಿಟ್ಟಿನಲ್ಲಿ ಎಲ್ಲರದ್ದು ಅವ್ರದೇ ಆದ ಒಂದು ಮೂಡ್ಸ್ ಅಂಡ್ ಮೊಮೆಂಟ್ಸ್ ಇರುತ್ತೆ ಅಮ್ಮ ನಾನು ಅವ್ರದ್ದು ಒಂದು ಭಾವನೆಗಳಿಗೆ ನಾನು ಐ ಥಿಂಕ್ ಐ ಶುಡ್ ನಾಟ್ ಟೆಲ್ ಎನಿಥಿಂಗ್ ಅವ್ರ ಭಾವನೆಗಳು ನಾವು ನೋಡಿಬೇಕಾಗಿ ಅವ್ರ ಪರಿಸ್ಥಿತಿ ಹೆಂಗಿದೆಯೋ ಅದು ನಾವು ನೋಡಿಬಿಡಬೇಕು ಹೊರತು ನನ್ನ ಪಾಲಿಸಿನೇ ಅದು ಯಾಕಂದ್ರೆ ನಾನು ಈಸಿ ಗೋಯಿಂಗ್ ನನ್ನ ಜೀವನ ಭಾಳ ಈಸಿಯಾಗಿ ತಗೊಂಡೋಗೋಣ ನಾನು ಐ ಶುಡ್ ಗೋ ಆನ್ ವಾಟ್ ಹ್ಯಾಪನ್ಸ್ ಅದು ತಗೊಳ್ತಾ ಹೋಗ್ತಾ ಇರಬೇಕು ಅಷ್ಟೇ ಮುಂದೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ ಸೊ ಅಟ್ಲೀಸ್ಟ್ ಇರೋವರೆಗೂ ಆದರೂ ನಾವು ಎಸ್ ವಿ ಶುಡ್ ಗೋ ಆನ್ ಡೂಯಿಂಗ್ ಎಟ್ ದ ಫಿಲಿಪ್ ಗೋ ಆನ್ ವರ್ಕ್ ಶುಡ್ ಗೋ ಆನ್ ಥಿಯೇಟ್ರ್ ಶುಡ್ ಎಲ್ಲರೂ ಡಿಪೆಂಡ್ ಆಗಿದೆ ಸಿನಿಮಾದಲ್ಲಿ ಎಕ್ಸಿಬಿಟ್ರಿಂದ ಹಿಡಿದು ಡಿಸ್ಟ್ರಿಬ್ಯೂಟ್ರಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಆ್ಯಕ್ಟರ್ಸ್ಗಳಿಂದ ಹಿಡಿದು ಪ್ರೊಡಕ್ಷನಿಂದ ಹಿಡಿದು ಸಿಕ್ಕಾಪಟ್ಟೆ ಇದೆ ಪೋಸ್ಟರ್ ಅಂಟಿಸೋರಿಂದ ಹಿಡಿದು ಲಾಟ್ ಆಫ್ ಥಿಂಗ್ಸ್ ಅದೇ ಆಗ್ತಾ ಇರಬೇಕು ನನಗೆ ದೇವರು ಶಕ್ತಿ ಕೊಡುತ್ತೆ ನಾನು ಮೂವ್ ಆಗ್ತಿದ್ದೀನಿ ಅಷ್ಟೇ ನನಗೆ ಒಳ್ಳೆ ಡೈರೆಕ್ಟರ್ ಸಿಗ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರೂ ಸೂಪರ್ ಡೈರೆಕ್ಟ್ರೇ ಬಂದು ಮಾಡಬೇಕಂತ ಏನಿಲ್ಲ ಯಾಕಂದ್ರೆ ಒಬ್ಬ ಸೂಪರ್ ಡೈರೆಕ್ಟರ್ ಯಾವಾಗಾದಂದ್ರೆ ಅವನು ಫಸ್ಟ್ ಟೈಮ್ ಬಂದು ಮಾಡಿದಾಗ ಸೂಪರ್ ಡೈರೆಕ್ಟರ್ ಆಗೋದು ಇವಾಗಲಷ್ಟೇ ಯಾಕೆ ನಾಳೆ ದಿನ ಶ್ರೀನಿ ಇಂಡಿಯಾ ಟಾಪ್ ಒನ್ ಡೈರೆಕ್ಟರ್ ಆಗ್ತಾರೆ ಯಾರು ಗೊತ್ತು ಆಗಬೇಕಂದ್ರೆ ನಮ್ಮ ಇಷ್ಟ ಬೇಡಣ್ಣ ಸರ್ ಕ್ಲಾಸಲ್ಲಿ ಅಡಿಬಾರ್ದಣ್ಣ ಇದು ಫಂಕ್ಷನ್ ಅಲ್ಲಮ್ಮ ದಯವಿಟ್ಟು ಇದು ಪ್ರೆಸ್ ಮೀಟ್ ದಯವಿಟ್ಟು ಕ್ಲಾಸಲ್ಲ ಮಾಡಬೇಡಿ ನಾನು ಮಿಸ್ ಮಾಡ್ಕೊಂಡಿದ್ದೆ ಖಂಡಿತ ಖಂಡಿತ ಮಿಸ್ ಮಾಡ್ಕೊಂಡಿದ್ದೆ ಬಟ್ ಏಜ್ ಅಂದ್ರೆ ಸ್ವಲ್ಪ ಕೋಪ ಜಾಸ್ತಿ ಬರುತ್ತೆ ಬಟ್ ಬಟ್ ಹಂಗೆ ಮ್ಯಾನೇಜ್ ಮಾಡೋದು ಏನು ಮಾಡೋದು ಯಾರು ನೀವಾ ಗೊತ್ತಾಯ್ತು